ನಮಸ್ತೆ ಸ್ನೇಹಿತರೆ, ದ ಯುನಿಕ್ ಡ್ರೀಮ್ಗೆ ಸ್ವಾಗತ. ನಾನು ಮಂಜುಳಾ. ಈ ವಾರದ ವಿಶೇಷ ಅತಿಥಿ ಪರಮ ಪೂಜ್ಯ ಶ್ರೀ ಪ್ರಕಾಶಾನಂದ ಗುರುಜಿ, ರಾಮಕೃಷ್ಣ ವಿವೇಕಾನಂದ ಆಶ್ರಮ, ರಾಣೆಬೆನ್ನೂರು. ಜೀವನದಲ್ಲಿ ಉತ್ಸಾಹವನ್ನು ತುಂಬಿ ಅವರ ಕನಸುಗಳನ್ನು ಬಿತ್ತುವುದು ಹೇಗೆ, ತಮ್ಮನ್ನು ತಾವು ಸಮಾಜಕ್ಕೆ ಸಮರ್ಪಣೆ ಮಾಡಿಕೊಳ್ಳುವಂಥ ಸಮಾಜವನ್ನು ಕಟ್ಟುವಂಥ ಮೌಲ್ಯಗಳನ್ನು ಕೊಡ್ತಾ ಇರೋದು ಅದರ ವಿಶೇಷ. ಮನುಷ್ಯ ಪರಿವರ್ತನೆ ಆಗುವುದು ಚಿಂತನೆಗಳಿಂದ. ಆತ್ಮೀಯ ಯುವ ಬಂಧುಗಳೇ, ಧಾರವಾಡದಲ್ಲಿ 5 ವರ್ಷದ ಹಿಂದೆ ಪ್ರಾರಂಭವಾದ ದಿ ಯುನಿಕ್ ಡ್ರೀಮ್ ಈ ಸಂಸ್ಥೆ ಅತ್ಯಂತ ಶರವೇಗದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ 100,000-100,000 ಯುವಕರಿಗೆ ಜೀವನದಲ್ಲಿ ಇನ್ನೇನು ಸಾಧ್ಯ ಇಲ್ಲ ಅಂತ ಹೇಳಿ ಕೈಚೆಲ್ಲಿಕೊಳ್ತಂಥ ಯುವಕರಿಗೆ ಜೀವನದಲ್ಲಿ ಉತ್ಸಾಹವನ್ನು ತುಂಬಿ ಅವರ ಕನಸುಗಳನ್ನು ಬಿತ್ತುವುದು ಹೇಗೆ ಅಂತ ಕಲಿಸಿಕೊಟ್ಟು ಆ ಕನಸುಗಳನ್ನು ನನಸಾಗಿ ಪರಿವರ್ತನೆಗೊಳಿಸಬಲ್ಲಂಥ ಸಾಮರ್ಥ್ಯವನ್ನು ಅವರಿಗೆ ತುಂಬುತ್ತಾ ಇದೆ. ಆದ್ದರಿಂದ ನಾನು ಈ ದಿ ಯುನಿಕ್ ಡ್ರೀಮ್ ಇವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇನ್ನೂ 100,000 ಯುವಕರ ಜೀವನದಲ್ಲಿ ಇವರ ಚಿಂತನೆಗಳು, ಇವರ ತರಗತಿಗಳಿಂದ ಪ್ರಭಾವಿತರಾಗಿ ಅವರೆಲ್ಲ ಜೀವನದಲ್ಲಿ ಅತ್ಯುತ್ತಮವಾದಂಥ ಸ್ಥಾನಗಳನ್ನು ಪಡಿಬೇಕು. ಅಷ್ಟೇ ಅಲ್ಲ, ಸ್ಥಾನದ ಜೊತೆಗೆ ಯೋಗ್ಯತೆಯನ್ನು, ಯೋಗ್ಯತೆ ಜೊತೆಗೆ ಸಾಮರ್ಥ್ಯವನ್ನು, ಸಾಮರ್ಥ್ಯದ ಜೊತೆಗೆ ತಮ್ಮನ್ನು ತಾವು ಸಮಾಜಕ್ಕೆ ಸಮರ್ಪಣೆ ಮಾಡಿಕೊಳ್ಳುವಂಥ ಸೇವಾ ಮನೋಭಾವವನ್ನು ಕೂಡ ರೂಢಿಸಿಕೊಳ್ಳೋದಕ್ಕೆ ಬೇಕಂಥ ಮೌಲ್ಯಗಳನ್ನು ಜೊತೆ ಜೊತೆಗೆ ಕೊಡ್ತಾ ಇರೋದು ಈ ಯುನಿಕ್ ಡ್ರೀಮ್ನ ವಿಶೇಷವಾದಂಥ ಒಂದು ಗುಣ ಅಥವಾ ವಿಶೇಷವಾದಂಥ ಒಂದು ಕಾರ್ಯಚಟುವಟಿಕೆ ಅಂತ ಹೇಳ್ಬೋದು. ಈ ದಿಶೆಯಲ್ಲಿ ನಾನು ಅವ್ರನ್ನ ಅಭಿನಂದಿಸಿಗೆ ಇಷ್ಟಪಡೋದು ಯಾಕೆಂತಂದರೆ, ಸಮಾಜದಲ್ಲಿ ಕೇವಲ ಈಗ ನಾವು ಕಾಣ್ತಾ ಇದ್ದೇವೆ ಸ್ಪರ್ಧಾತ್ಮಕ ಜಗತ್ತು, ಅದಕ್ಕೆ ನಮ್ಮನ್ನು ಯುವಕರನ್ನ ರೆಡಿ ಮಾಡಬೇಕು ಅಂಥೇಳಿ ಹಾಗೆ ರೆಡಿ ಮಾಡ್ತಾ, ಅದರ ಜೊತೆಗೆ ಸಮಾಜವನ್ನು ಕಟ್ಟುವಂಥ ಮೌಲ್ಯಗಳನ್ನು ಕೊಡ್ತಾ ಇರೋದು ಅದರ ವಿಶೇಷ. ಆದ್ದರಿಂದ ನೀವೆಲ್ಲರೂ ಕೂಡ ಬಂದರೆ, ಈ ತರಗತಿಗಳನ್ನು ಅಟೆಂಡ್ ಮಾಡಿದರೆ ಕೇವಲ ನಿಮಗೆ ಹೊರಗಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂಥ ವಿಷಯಗಳನ್ನು ನೀವು ಸಮರ್ಥವಾಗಿ ಪಡಿಕೊಳ್ಳೋದಷ್ಟೇ ಅಲ್ಲ, ಜೊತೆ ಜೊತೆಗೆ ಸಮಾಜಮುಖಿಯಾಗಿ ನೀವು ಹೇಗೆ ಕೆಲಸ ಮಾಡಬಹುದು, ಒಬ್ಬ ಅಧಿಕಾರಿಯಾಗಿ ಹೊರಗಿನ ಯಾವುದೇ ಭಾಗದಲ್ಲಿ, ಯಾವುದೇ ವಿಧದಲ್ಲಿ, ಯಾವುದೇ ರಂಗದಲ್ಲಿ ನಾವು ತೊಡಗಿಸಿಕೊಂಡಾಗ ಸಮಾಜವನ್ನು ಉದ್ದೇಶವಾಗಿಟ್ಟುಕೊಂಡು, ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಉದ್ದೇಶವಾಗಿಟ್ಟುಕೊಂಡು ನಾವೆಲ್ಲ ಹೇಗೆ ಮುನ್ನಡೆಯಬೇಕು ಅನ್ನೋದ್ರ ಬಗ್ಗೆ ಬೇಕಾದಂತಹ ಒಂದಷ್ಟು ಕಲ್ಪನೆಗಳನ್ನು ನಿಮ್ಮಲ್ಲಿ ಅವರು ಬಿತ್ತಾರೆ. ಆ ಕಲ್ಪನೆಗಳನ್ನು ಸಾಕಾರಗೊಳಿಸೋದಕ್ಕೆ ಬೇಕಂತ ಐಡಿಯಾಸ್ಗಳನ್ನು ನಿಮಗೆ ಕೊಡೋದು ಇದರ ಉದ್ದೇಶ. ಹಾಗಾಗಿ ಈ ಡ್ರೀಮ್, ಈ ದಿ ಯುನಿಕ್ ಡ್ರೀಮ್ ನನಗೆ ತುಂಬ ಇಷ್ಟ ಆಗಿದ್ದು ಯಾಕೆಂತಂದರೆ, ಇಲ್ಲಿ ಕೇವಲ ನಮ್ಮನ್ನು ಪರೀಕ್ಷೆಗಳಿಗಷ್ಟೇ ಅಲ್ಲ, ಜೀವನದ ಪರೀಕ್ಷೆಗಳನ್ನು ಎದುರಿಸಬೇಕಂಥ ಆತ್ಮವಿಶ್ವಾಸವೇ ಮೊದಲಾದಂಥ ಗುಣಗಳನ್ನು ತುಂಬುತ್ತಾ ಇದೆ. ಆ ದಿಶೆಯಲ್ಲಿ ನಾವೆಲ್ಲ ಈಗ ಹೊಸದಾಗಿ ಒಂದಷ್ಟು ಐಡಿಯಾಸ್ಗಳನ್ನು ನಾವು ಇಟ್ಕೋಬೇಕು. ಯಾಕೆಂದರೆ ಮನುಷ್ಯ ಪರಿವರ್ತನೆ ಆಗುವುದು ಚಿಂತನೆಗಳಿಂದ. ಹೊರಗಿನ ವ್ಯಕ್ತಿ ಅವನು ಆಮೇಲೆ ಏನೇ ಕಾರ್ಯಗತಗೊಳಿಸೋದು ಆಮೇಲೆ, ಮೊದಲು ಅವನು ಪಡ್ಕೊಳ್ಳೋದು. ಅದಕ್ಕೆ ಹಿಂದಿನಿಂದಲೂ ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ, ಶ್ರವಣ ಮನನ ನಿಧಿಧ್ಯಾಸನ ಅಂತ. ಮೊದಲು ಶ್ರವಣ ಆಗಬೇಕು. ಏನು ಶ್ರವಣ ಆಗಬೇಕು ಅಂತಂದರೆ, ನಮಗೆ ಒಳ್ಳೊಳ್ಳೆ ಚಿಂತನೆಗಳು, ಪೌಷ್ಟಿಕ ಆಹಾರ ಎಷ್ಟು ಮುಖ್ಯವೋ ಪೌಷ್ಟಿಕ ಚಿಂತನೆಗಳು ಮನುಷ್ಯನ ಮಾನಸಿಕ ಅಭಿವೃದ್ಧಿಗೆ ಬೇಕು. ಹಾಗಾಗಿ ಪೌಷ್ಟಿಕ ಚಿಂತನೆಗಳು ಎಲ್ಲಿ ಸಿಗ್ತವೆ ಅಂತಂದರೆ, ಹಿರಿಯರ ಅನುಭವಗಳಲ್ಲಿ ಮತ್ತು ಮಹಾತ್ಮರ ಜೀವನಗಳಲ್ಲಿ ನಮಗೆ ಸಿಗ್ತದೆ. ಈ ದಿಶೆಯಲ್ಲಿ ನಾವು, ಅದಕ್ಕೆ ಒಬ್ಬ ಆಂಗ್ಲ ಚಿಂತಕ ಹೇಳ್ತಾನೆ, ಟ್ರೂತ್ ಶುಡ್ ಬಿ ಹರ್ಡ್ ಬಿಫೋರ್ ಇಟ್ಸ್ ಪ್ರಾಕ್ಟೀಸ್ಡ್ ಅಂತ. ಯಾವುದೇ ವ್ಯಕ್ತಿ ಚಿಂತನೆಗಳನ್ನು ಮೊದಲು ಕೇಳಬೇಕು. ಒಬ್ಬ ವ್ಯಕ್ತಿ ಆ ಚಿಂತನೆಗಳ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನು ಇಡೀ ಜಗತ್ತನ್ನು ಕಂಡಿದೆ. ಫ್ರಾನ್ಸ್ನ ಕ್ರಾಂತಿಯನ್ನು ನಾವು ಗಮನಿಸಿದಾಗ ಗೊತ್ತಾಗುತ್ತೆ, ರೂಸೋನ ಚಿಂತನೆಗಳು ಇಡೀ ಫ್ರಾನ್ಸ್ನಲ್ಲಿರ್ತಕ್ಕಂಥ ಯುವಕರ ಮನಗಳಲ್ಲಿ ಹೊಕ್ಕು ಒಂದು ಅದ್ಭುತವಾದಂಥ ಕ್ರಾಂತಿಗೆ ಕಾರಣ ಆಯಿತು. ಹಾಗೆ ಇಡೀ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ತೆಗೆದುಕೊಂಡರೆ, ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಅವತ್ತಿನ ಯುವಕರ ಮನಸ್ಸುಗಳಲ್ಲಿ ಹೊಕ್ಕಿದ್ದಕ್ಕೆ ಅವು ಹೌದು ನಾವು ಸ್ವಾತಂತ್ರ್ಯ ಪಡಿಬೇಕು ಅಂತ ಒಂದು ಹುಮ್ಮಸ್ಸನ್ನು, ಎಷ್ಟರ ಮಟ್ಟಿಗೆ ಹುಮ್ಮಸ್ಸು ಅಂತಂದರೆ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಳ್ಳುವಂಥ ಭಗತ್ ಸಿಂಗ್, ರಾಜಗುರು, ಸುಖದೇವರೇ ಮೊದಲಾದಂಥವರು ತಮ್ಮ ಶರೀರವನ್ನು ಏನೋ ಒಂದು ಬಟ್ಟೆ ಬದಲಾಯಿಸಿದಂತೆ ಅನ್ನೋ ರೀತಿಯಲ್ಲಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಆ ರೀತಿಯಂಥ ಶಕ್ತಿಶಾಲಿಯಾದಂಥ ಚಿಂತನೆಗಳಿಂದ. ಈ ದಿಶೆಯಲ್ಲಿ ಚಿಂತನೆಗಳನ್ನೇ ನಾವು ಕೊಡುವುದನ್ನು ಇಟ್ಕೊಳ್ಬೇಕು. ಚಿಂತನೆಗಳು ಖಂಡಿತವಾಗಿ ವ್ಯಕ್ತಿಯಲ್ಲಿ
ಬದಲಾವಣೆಯನ್ನು ತರ್ತವೆ. ಯಾವುದೇ ವ್ಯಕ್ತಿ ಇವತ್ತು ದೊಡ್ಡ ದೊಡ್ಡ ಮಹಾಪುರುಷರಾಗಿದ್ದಾರೆ ಅಂತಂದರೆ ಅವರ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದು ಯಾವುದೋ ಒಂದು ಚಿಂತನೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಜೀವನವನ್ನು ನಾವು ತೆಗೆದುಕೊಂಡ್ರೆ ಪುಟ್ಟ ಬಾಲಕನಾಗಿದ್ದಾಗ ಅವನು ಬಹಳ ಬಡತನದಲ್ಲಿ ಹುಟ್ಟಿದಂಥವನು. ಅಲ್ಲಿ ವಾರಕ್ಕೊಂದು ಬೇರೆ ಬೇರೆ ಮನೆಗಳಲ್ಲಿ ಅನ್ನವನ್ನು ಸ್ವೀಕರಿಸ್ತಾ ಇದ್ದ. ಒಂದು ಮನೆಗಳಲ್ಲಿ ವಾರಾನ್ನ ಅಂತ ಕಡೆ ಕರೀತಾರೆ ಅದನ್ನು. ಅಲ್ಲಿಗೆ ಹೋಗಿ ಮನೆಗಳಲ್ಲಿ ಊಟ ಮಾಡ್ಕೊಂಡು ಬೇರೆ ಬೇರೆ ಮನೆಗಳಲ್ಲಿ ಊಟ ಮಾಡ್ತಾ ಇದ್ದ, ಮಾಡಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದ. ಒಂದು ಸಾರಿ ತನ್ನ ಗುರುಗಳ ಮನೆಯಲ್ಲಿ ವಾಸವಾಗಿದ್ದ ಒಂದು ವಾರ, ಅಲ್ಲಿ ಊಟವನ್ನು ಮಾಡ್ತಾ ಇದ್ದ ಪುಟ್ಟ ಮಗು. ಆ ಗುರುಪತ್ನಿ ಅವನಿಗೆ ಬೆಳಗ್ಗೆ ಬೇಗ ಶಾಲೆಗೆ ಹೋಗಬೇಕು ಅಂತೇಳಿ ಶಾಲೆಗೆ ಹೋಗುವ ಸಮಯದಲ್ಲಿ ತಿಂಡಿಯನ್ನು ಮಾಡುವಂಥದ್ದು ಸಂಪ್ರದಾಯ. ಆ ತಿಂಡಿಯನ್ನು ಮಾಡುವಾಗ ಹುರಿಹಿಟ್ಟು ಅಂತ ಆ ಕಡೆ ಮೈಸೂರು ಕಡೆ ಮಾಡ್ತಾರೆ, ರಾಗಿ ಹಿಟ್ಟಲ್ಲಿ ಮಾಡುವಂಥದ್ದು. ಅದನ್ನು ಮಾಡಿಕೊಟ್ಟಾಗ ಆ ಮಗುವಿನ ಮನಸ್ಸಿನೊಳಗೆ ಏನೋ ಆಲೋಚನೆ ಹೋಗಬೇಕು ಅನ್ನೋ ಧಾವಂತದಲ್ಲಿ ಹಾಗೆ ಬೇಗ ಬೇಗ ತಿಂದಿದ್ದಕ್ಕೆ ಗಂಟಲು ಕಟ್ಕೊಂಡ್ಬಿಡ್ತು. ಎಷ್ಟರ ಮಟ್ಟಿಗೆ ಅದು ನೀರು ಕುಡಿಲಿಲ್ಲ ಅಂತಂದರೆ ಆ ಮಗುವಿನ ಪ್ರಾಣವೇ ಹೋಗುವಂಥ ಒಂದು ಸಮಯ. ಅಂಥ ಸಂದರ್ಭದಲ್ಲಿ ಆ ತಾಯಿ ಅಲ್ಲೆಲ್ಲ ತನ್ನ ಇಡೀ ಮನೆಯಲ್ಲಿ ಹುಡುತಾಳೆ ನೀವೊಂದು ಲೋಟ ನೀರಿಗಾಗಿ, ಅಲ್ಲಿ ನೀರೇ ಸಿಗುವುದಿಲ್ಲ. ಆಗ ತಾಯಿ ಏನು ಮಾಡ್ತಾಳೆ, ಒಂದು ಲೋಟ ಹಾಲನ್ನು ಕುಡಿಸಿ ಹೇಗೋ ಅದನ್ನು ಕೆಳಗಿಳಿಸ್ತಾಳೆ. ಆದ ಆ ಹುಡುಗ ಮತ್ತೆ ಸುಧಾರಿಸಿಕೊಂಡ ಮೇಲೆ ಆ ತಾಯಿ ಆ ಮಗುವಿನ ವಿಶ್ವೇಶ್ವರಯ್ಯನ ತಲೆಯನ್ನು ನೇವರಿಸ್ತಾ ಹೇಳ್ತಾಳೆ, ಮಗು ವಿಶ್ವೇಶ್ವರಯ್ಯ ನೀವು ಮುಂದೆ ದೊಡ್ಡವನಾದ ಮೇಲೆ ಏನು ಮಾಡಬೇಕು ಅಂತಂದರೆ ಈ ಭಾಗದ ಜನರಿಗೆ ಕುಡಿಯುವ ನೀರಿನ ತೊಂದರೆ ಆಗಬಾರ್ದು ಅಂತ ಹೇಳಿದ್ವಿ. ಆ ಗುರುಪತ್ನಿ ಹೇಳಿದಂಥ ಒಂದು ಸಣ್ಣ ಚಿಂತನೆ ಈ ಮಾತು ಮುಂದೆ KRS ಡ್ಯಾಮನ್ನು ವಿಶ್ವೇಶ್ವರನವರು ಕಟ್ಟುವಂತೆ ಆಯಿತು. ಅಲ್ಲಿವರೆಗೂ ಅದು ಬೆಳೀತು ಆ ಚಿಂತನೆ, ಕೊಟ್ಟಂಥ ಚಿಂತನೆ. ಹಾಗಾಗಿ ಯಾವುದೇ ಚಿಂತನೆ ತೆಗೆದುಕೊಂಡರೂ ಕೂಡ ನಮಗೆ ಹಾಗೆಯೇ ಭಾಸವಾಗ್ತದೆ. ತಾಯಿ ಭುವನೇಶ್ವರಿ ದೇವಿ, ತಂದೆ ವಿಶ್ವನಾಥ ದತ್ತ, ಜೀವನದ ಮೌಲ್ಯಗಳನ್ನು ಚಿಕ್ಕ ಮಗು ನರೇಂದ್ರನಾಗಿದ್ದಾಗ ಅವನಿಗೆ ಬಿತ್ತಿದ್ದಕ್ಕೆ ಆ ಮೌಲ್ಯಗಳೇ ಅವನನ್ನು ದೊಡ್ಡ ವ್ಯಕ್ತಿಯನ್ನಾಗಿಸಿದರು. ಸ್ವತಃ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅಮೆರಿಕದಲ್ಲಿ, ನಾನು ಇವತ್ತು ಇಡೀ ಜಗತ್ತಿಗೆ ಏನಾದರೂ ಕೊಡೋದಕ್ಕೆ ಸಾಧ್ಯ ಆಗಿದ್ದರೆ, ನನ್ನಿಂದ ಏನಾದರೂ ಪ್ರಯೋಜನ ಆಗಿದ್ದರೆ ಅದು ನನ್ನ ತಾಯಿಯಿಂದ ಅಂತ ಒಂದು ಲಾಭ ಅಂತೇಳಿ. ತಾಯಿ ಇದೆಲ್ಲ ತಾಯಿಗೆ ಸಲ್ಲಬೇಕು ಅಂತ, ಈ ಕ್ರೆಡಿಟ್ ಎಲ್ಲ ತಾಯಿಗೆ ಸಲ್ಲಬೇಕು ಅಂತ ಸಲ್ಲಿಸ್ತಾರೆ. ಯಾಕೆ ಅಂತಂದರೆ ನಾನು ಮಗು ಆಗಿದ್ದಾಗ ಅದಷ್ಟೆಲ್ಲ ಹೇಳಿದ್ದಕ್ಕೆ. ಹಾಗೆ ಒಬ್ಬ ಛತ್ರಪತಿ ಶಿವಾಜಿ ಇಡೀ ಮೊಘಲ್ ಸಾಮ್ರಾಜ್ಯವನ್ನು ಎದುರು ಹಾಕ್ಕೊಂಡು ಹೋರಾಡಬೇಕು ಅಂತಂದರೆ ಸಾಮಾನ್ಯ ಪಾಳೆಗಾರನ ಮಗ, ಏನೂ ಇಲ್ಲ, ಯಾವ ಸೈನ್ಯವೂ ಇಲ್ಲ, ಏನೂ ಇಲ್ಲ, ನಾಲ್ಕಾರು ಮಾಳವಿ ಆ ಹುಡುಗರನ್ನು ಕಾಡು ಹುಡುಗರನ್ನು ಸೇರಿಸಿಕೊಂಡು ಸೈನ್ಯವನ್ನು ಕಟ್ಟಿ ಮೊಘಲ್ ಸಾಮ್ರಾಜ್ಯವನ್ನು ಎದುರಿಸುವಂತಾಗಿದ್ದು ತಾಯಿ ಜೀಜಾಬಾಯಿ ಕೊಟ್ಟಂಥ ಚಿಂತನೆಯಿಂದ. ಹೀಗೆ ನಮ್ಮ ಪ್ರಪಂಚದಲ್ಲಿ ಏನೇ ಪರಿವರ್ತನೆಗಳನ್ನು ಕಾಣ್ತಾ ಇದ್ದೀರಿ ಅಂತಂದರೆ ಅದು ಚಿಂತನೆಯಿಂದ. ಚಿಂತನೆ ಎಲ್ಲಿ ಸಿಗ್ತದೆ ಅಂತಂದರೆ ಅದು ತಾಯಿಯಿಂದ ಸಿಗ್ಬೋದು, ತಂದೆಯಿಂದ ಸಿಗ್ಬೋದು, ಶಾಲಾ ಶಿಕ್ಷಕರಿಂದ ಸಿಗ್ಬೋದು. ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂತ ನಾವು ಯಾವತ್ತು ತಯಾರಾಗಿ ಹೋಗ್ತೇವೋ ಅವಾಗ ಬೇಕಾದ ನಮಗೆ ಮಾನಸಿಕ ಆತ್ಮವಿಶ್ವಾಸ ಅದು ಎಲ್ಲಿ ಸಿಗ್ತಂದರೆ ಇಂಥ ಸೆಂಟ್ರ್ಗಳಲ್ಲಿ ಸಿಗ್ಬೋದು ಅಥವಾ ನ್ಯೂಸ್ ಪೇಪರ್ನಲ್ಲಿ ಸಿಗ್ಬೋದು. ಯಾವುದೋ ಒಂದು ಚಿಂತನೆಯನ್ನು ಸಿಗಬೇಕು. ಎಲ್ಲಿ ಕೂಡ ಎಲ್ಲೆಲ್ಲಿ ಚಿಂತನೆ ಸಿಗುತ್ತೋ ಅದನ್ನೆಲ್ಲವನ್ನು ತೆಗೆದುಕೊಂಡು ನಾವು ಪರಿಪುಷ್ಟವಾಗಿ ಬೆಳಿಬೇಕು. ಅದಕ್ಕೆ DVG ಅವರು ಒಂದು ಮಾತನ್ನು ಹೇಳ್ತಾರೆ ಏನಂತಂದರೆ, ನಾನು ಮಾಸ್ಟರ್ ಹಿರಣ್ಣಯ್ಯಗೆ ಅವರಿಗೆ ಹೇಳಿದಂಥ ಮಾತು, ನೋಡು ನಿನಗೆ ಯಾರಾದರೂ ಒಂದು ಬೋಂಡಾ ಕಟ್ಟಿಕೊಟ್ಟಿದ್ರಂದರೆ ಬೋಂಡಾ ತಿನ್ನ ಕಟ್ಟಿಕೊಟ್ಟಂಥ ಪೇಪರ್ನು ಕೂಡ ಹಾಗೆ ಎಸಿಬೇಡ, ಅದನ್ನು ಓದಿ ಎಸಿ ಅಂತ. ಅದರಲ್ಲೂ ನಿನಗೊಂದು ಏನಾದರೂ ಪ್ರೇರಣೆ ಸಿಗ್ಬೋದು ಅಂತ. ಅಂದರೆ ಚಿಂತನೆ ಪರಿಣಾಮ ಯಾವಾಗ ಬೀರುತ್ತೆ ಹೇಳೋಕ್ಕಾಗಲ್ಲ. ಆದ್ದರಿಂದ ಚಿಂತನೆ ಸಶಕ್ತವಾದಂಥ ಸಮರ್ಥವಾದಂಥ ಪೌಷ್ಟಿಕ ಚಿಂತನೆಗಳನ್ನು ಸಮಾಜಕ್ಕೆ ಕೊಡುವುದೇ ನಮ್ಮ ಉದ್ದೇಶವಾಗಬೇಕು. ಆ ಚಿಂತನೆಗಳಿಂದ ಕೂಡಿದಾಗ ಮನುಷ್ಯ ಯಾವತ್ತೂ ಎಡುವುದಿಲ್ಲ. ಜೀವನದಲ್ಲಿ ಎಡುವಂಥವ್ರು ಯಾರಂತಂದರೆ, ಯಾರು ಚಿಂತನೆಗಳು ತಮ್ಮ ಹೃದಯ ಮತ್ತು ಮನಸ್ಸುಗಳನ್ನು ತೆರೆದುಕೊಂಡಿಲ್ಲವೋ ಅವರು ಮಾತ್ರವೇ ಜೀವನದಲ್ಲಿ ವೈಫಲ್ಯವನ್ನು ಕಾಣುವುದು. ಚಿಂತನೆಗೆ ಒಳಗಡೆ ಬಿಟ್ಕೊಂಡಂತಂದರೆ ಅದ್ಭುತವಾಗಿ ಬೆಳೀತಾರೆ. ವಿವೇಕಾನಂದರ ಚಿಂತನೆಗಳು ಅದ್ಭುತವಾದಂಥ ಚಿಂತನೆಗಳು. ಮನುಷ್ಯ ಎಲ್ಲೇ ಇರಲಿ, ಯಾವ ಮಟ್ಟದಲ್ಲೇ ಇರಲಿ, ಅವನನ್ನು ಹುರಿದುಂಬಿಸಿ ಅವನೊಳಗೆ ಆತ್ಮವಿಶ್ವಾಸವನ್ನು ತುಂಬಿ ಮುನ್ನಡೆಸಬಲ್ಲಂಥ ಸಾಮರ್ಥ್ಯ ಅವಕ್ಕಿದೆ. ಆದ್ದರಿಂದ ನಾವು ಯಾವತ್ತೂ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಪಾಸಾಗ್ಬೋದು ಅಥವಾ ಆಗದೇ ಇರ್ಬೋದು, ನಮಗೆ ಅಪಾಯಿಂಟ್ಮೆಂಟ್ ಸಿಗ್ಬೋದು ಸಿಗದೇ ಇರ್ಬೋದು, ಆದರೆ ಜೀವನ ಇದೆಯಲ್ಲ ಅದು ಬಹಳ ದೀರ್ಘವಾದಂಥದ್ದು. ಎಷ್ಟೋ ಜನ ಫೇಲ್ಯೂರ್ ಆದಂಥವ್ರು ಇವತ್ತು ಜಗತ್ತನ್ನು ಆಳ್ತಾ ಇದ್ದಾರೆ. ಬಿಲ್ ಗೇಟ್ಸ್ನ ಮಾತಲ್ಲಿ ಹೇಳೋದಾದರೆ, ನಾನು SSLC ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಪಾಸ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ, ಆದರೆ ಇವತ್ತು ಎಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಯೂನಿವರ್ಸಿಟಿಗಳು ನನಗೆ ಬೇಕಾದಂಥ ವರ್ಕರ್ಸನ್ನು ರೆಡಿ ಮಾಡ್ತಾ ಇದ್ದಾವೆ ಅಂತ ಹೇಳ್ತಾನೆ ಒಬ್ಬ ಫೇಲಾದಂಥ ಹುಡುಗ. ಹಾಗೆ ಇವತ್ತು ಜಗತ್ತಿನ ದೊಡ್ಡ ಶ್ರೀಮಂತನಾಗಿದ್ದಾನೆ. ಕನ್ನಡ ಸಾಹಿತ್ಯವನ್ನು ಬೆಳಗಿದಂಥ ಮಂಕುತಿಬ್ಬನ ಕಗ್ಗ ಅಂತಕ್ಕಂಥ ಅದ್ಭುತವಾದಂಥ ಕೃತಿಯನ್ನು ಹೆಚ್ಚು ಕಡಿಮೆ ಕನ್ನಡಿಗರಿಗೆ ಭಗವದ್ಗೀತೆ ರೂಪದಲ್ಲಿ ಪರಿಣಾಮವನ್ನು ಬೀರ್ತಾ ಇದ್ದಂಥ ಮಂಕುತಿಮ್ಮನ ಕಗ್ಗವನ್ನು
ಬರೆದಂಥ ಡಾಕ್ಟರ್ ಡಿ ವಿ ಗುಂಡಪ್ಪನವರು ಮೆಟ್ರಿಕ್ಯುಲೇಷನಲ್ಲಿ ಕನ್ನಡದಲ್ಲಿ ಫೇಲಾದಂಥವರು. ಆದರೂ ಚಿಂತನೆಗಳು ಅವರು ಅದ್ಭುತವಾದ ಇದ್ದುದಕ್ಕೆ ಜೀವನ ಇಷ್ಟು ಜನರಿಗೆ ಅವರು ಬದುಕುದು ಹೇಗೆ ಹೇಳಿಕೊಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಭಾಷೆಯ ಒಂದು ಸೌಂದರ್ಯವನ್ನು, ಭಾಷೆಯ ವೈಶಿಷ್ಟ್ಯತೆಯನ್ನು ನಾವು ನೋಡಬೇಕು ಅಂದರೆ ಮಂಕುತಿಮ್ಮನ ಕಗ್ಗದಲ್ಲಿ ನೋಡಿದಾಗಿ ಬೇರೆ ಎಲ್ಲಿ ಸಿಗುವುದಿಲ್ಲ. ಇವತ್ತಿಗೆ ಬೇಕಾದಷ್ಟು ಓದಿದಂಥವ್ರಿರ್ಬೋದು, ಪಿ ಎಚ್ ಡಿಗಳು ಮಾಡಿದಂಥವ್ರು ಇರ್ಬೋದು, ಅವರು ಕೂಡ ಆ ಮಂಕುತಿಮ್ಮನ ಕಗ್ಗವನ್ನು ಹಾಗೆ ಉಚ್ಚಾರಣೆ ಮಾಡಿ ಹೇಳೋದಕ್ಕೂ ಕೂಡ ಸಾಧ್ಯವಿಲ್ಲಂಥ ಅದ್ಭುತವಂಥ ಕನ್ನಡ ಅವರನ್ನು ಬರೋದಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ಒಳಗಡೆಗೆ ಪರಿಪುಷ್ಟವಾದ ಚಿಂತನೆ ಅವರಲ್ಲಿ ನಡೆದಿತ್ತು. ಆದ್ದರಿಂದ ಆತ್ಮವಿಶ್ವಾಸವನ್ನು ಯಾವತ್ತೂ ಕೂಡ ವ್ಯಕ್ತಿ ಕಳೆದುಕೊಳ್ಬಾರ್ದು. ನಮ್ಮಲ್ಲಿ ಆತ್ಮವಿಶ್ವಾಸ ಎಷ್ಟರ ಮಟ್ಟಿಗೆ ಇರಬೇಕು ಅಂತಂದರೆ, ಈ ನಾಳೆನೆ ನಮಗೇನು ಆಗುತ್ತೆ ಅಂತ ಗೊತ್ತಿದ್ದರೂ ಕೂಡ, ಏನೋ ದೊಡ್ಡ ತೊಂದರೆ ನಮಗೆ ಬರುತ್ತೆ ಅಂತಿದ್ರು ಕೂಡ, ನಮ್ಮ ಮಾನಸಿಕ ಸ್ಥಿತಿಯನ್ನು ನಾವು ಅಷ್ಟೇ ಅದ್ಭುತವಾಗಿ ಅದಕ್ಕೆ ಅದನ್ನು ಎದುರಿಸೋ ರೀತಿಯಲ್ಲಿ ನಾವು ಇರಬೇಕು, ರೆಡಿ ಮಾಡ್ಕೋಬೇಕು. ಹೇಗೆ ಅಂತಂದರೆ, ಒಂದು ಕಥೆ ಬರುತ್ತದೆ ಫ್ರಾನ್ಸಿನ ಇಲ್ಲಿ ನಡೆದಂಥ ಘಟನೆ. ನೆಪೋಲಿಯನ್ ಬೋನಾಪಾರ್ಟೆ ಚಿಕ್ಕ ಹುಡುಗನಾಗಿದ್ದಾನೆ, ಯಾವುದೋ ಒಂದು ಅಪರಾಧವನ್ನು ಮಾಡಿದ್ದಕ್ಕೆ ಅವನನ್ನು ಜೈಲಿಗೆ ಹಾಕಿದ್ದಾರೆ. ಆ ಅಪರಾಧಕ್ಕೆ ರಾಜ ಕೊಟ್ಟಂಥ ಶಿಕ್ಷೆ ಏನು ಅಂತಂದರೆ ಮರಣದಂಡನೆ. ಇನ್ನು ನಾಳೆ ಮರಣದಂಡನೆ ಆಗುತ್ತೆ ಅವನಿಗೆ, ಶಿಕ್ಷೆ ಅನೌನ್ಸ್ ಆಗಿದೆ. ಆದರೆ ಮಂತ್ರಿಗೆ ಅವನ ಮೇಲೆ, ಆ ಹುಡುಗನ ಮೇಲೆ ಒಂದು ವಿಪರೀತವಾದಂಥ ಪ್ರೀತಿ. ಈ ಹುಡುಗನಲ್ಲಿ ಏನೋ ಒಂದು ಅದ್ಭುತವಾದಂಥ ಗುಣ ಇದೆ, ಏನಾದರೂ ಬದಲಾವಣೆ ಆದರೆ ಇವನೇನು ಮಾಡ್ತಾನೆ ಅಂತ. ಹಾಗಾಗಿ ಅವನು ರಾಜನ ಮನವೊಲಿಸಿದ, ರಾಜನ ಮನವೊಲಿಸಿ ಆ ಮರಣದಂಡನೆಯನ್ನು ಕ್ಯಾನ್ಸಲ್ ಮಾಡಿಸಿದ. ಕ್ಯಾನ್ಸಲ್ ಮಾಡಿದಂಥ ಆ ಮರಣದಂಡನೆ ಸುದ್ದಿಯನ್ನು ಈ ಪುಟ್ಟ ಬಾಲಕ ಅವನು ಜೈಲಲ್ಲಿದ್ದಾನೆ, ಅಲ್ಲಿಗೆ ಅವನು ಕೋಣೆಗೆ ಬಂದು ಹೇಳಬೇಕು. ಮಂತ್ರಿ ರಾತ್ರಿ ಹೊತ್ತು ಬರ್ತಾನೆ ಅಲ್ಲಿಗೆ ಆ ಹುಡುಗನ ಹತ್ತಿರ. ಆ ಹುಡುಗ ಒಂದು ಮೇಣಬತ್ತಿ ಇಟ್ಕೊಂಡು, ಒಂದು ಮ್ಯಾಪ್ ಇಟ್ಕೊಂಡು ಏನೋ ನೋಡ್ತಾ ಕೂತ್ಕೊಂಡಿರ್ತಾನೆ. ಆವಾಗ ಆ ಮಂತ್ರಿ ಬಂದು ಕೇಳ್ತಾನೆ, ನೆಪೋಲಿಯನ್ ಏನು ಮಾಡ್ತಾ ಇದ್ದೀಯಪ್ಪ ಅಂತ. ಆವಾಗ ಆ ಮಗು ಹೇಳ್ತಾನೆ, ನಾನು ಮುಂದೆ ಯುರೋಪಿನ ಚಕ್ರವರ್ತಿ ಆದರೆ ಯಾವ ಸಿಟಿಯನ್ನು ನನ್ನ ರಾಜಧಾನಿಯನ್ನಾಗಿ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದೇನೆ ಅಂತ. ಅವನಿಗೆ ಗೊತ್ತು ಮರಣದಲ್ಲಿ ನಾಳೆ ಇದೆ ಅಂತೇಳಿ, ಅವನಿಗೇನು ಕ್ಯಾನ್ಸಲ್ ಆಗಿದ್ದು ಗೊತ್ತಿಲ್ಲ. ಆದರೆ ಆವಾಗ ಹೇಳ್ತಾನೆ, ನಾಳೆ ನಾನು ಇದು ಯುರೋಪಿನ ಚಕ್ರವರ್ತಿ ಆದರೆ ಯಾವ ಸಿಟಿಯನ್ನು ನನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ಳಿ ಅಂತ ನೋಡ್ತಾ ಇದ್ದೇನೆ. ಈ ಬಗ್ಗೆ ಆ ಕನಸು ಅಂದರೆ ತುಡಿತ ಅಂದರೆ ಹಾಗಿತ್ತು ಅವನಿಗೆ. ಆ ಬಗೆಯ ತುಡಿತ, ಆ ಬಗೆಯ ಹಂಬಲ ಯಾವುದೇ ಕೆಲಸದಲ್ಲಿ ನಮಗಿದ್ದರೆ ಖಂಡಿತವಾಗಿಯೂ ಯಾವುದೂ ಅಸಾಧ್ಯವಾದ್ದಲ್ಲ. ಈ ಪರೀಕ್ಷೆಗಳು ಬಿಡಿ, ಇನ್ನು ಯಾವುದೂ ಕೂಡ ಅಸಾಧ್ಯವಾದ್ದಲ್ಲ. ಆದರೆ ನಾವು ಆ ಹಂಬಲವನ್ನು ಒಳಗಡೆಗೆ ಅಷ್ಟರ ಮಟ್ಟಿಗೆ ಹೆಚ್ಚಿಸ್ಕೋಬೇಕು ಅಂತಂದರೆ ಹಗಲು ರಾತ್ರಿ ಅದನ್ನೇ ಕನಸು ಕಾಣ್ತಾ ಇರಬೇಕು. ಮರಣದಂಡನೆ ಕೊಟ್ಟಿದ್ದಾರನ್ನುವಂಥ ಆ ಶಿಕ್ಷೆಯೂ ಕೂಡ ಮರೆತು ಹೋಗಬಲ್ಲಂತಷ್ಟು ಅವನ ಮನಸ್ಸಿನಲ್ಲಿ ಏನು ತುಂಬಿಕೊಂಡಿದೆ ಅಂತಂದರೆ, ನಾನು ಯುರೋಪಿನ ಚಕ್ರವರ್ತಿ ಆಗಬೇಕು. ಅದೊಂದೇ ಅವನ ಮನಸ್ಸಲ್ಲಿ ಇದ್ದು, ಅದನ್ನು ಹೊರತುಪಡಿಸಿ ಬೇರೆ ಇನ್ಯಾವುದೂ ಇರಲಿಲ್ಲ. ಆದ್ದರಿಂದ ನೋಡಿ, ನಮ್ಮ ಹಂಬಲಕ್ಕೆ ಇಡೀ ಪ್ರಕೃತಿ ಕೂಡ ಹೇಗೆ ಸಹಾಯ ಮಾಡುತ್ತೆ, ಹೊರಗಿನ ವಾತಾವರಣ ನಮಗೆ ಹೇಗೆ ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೇ ಅದ್ಭುತವಾದಂಥ ಉದಾಹರಣೆ. ಆ ಹುಡುಗನ ಮನಸ್ಸಿನಲ್ಲಿ ಚಕ್ರವರ್ತಿ ಆಗಬೇಕು ಅನ್ನೋದು ಕನಸಿದ್ದಕ್ಕೆ ಈ ಆ ರಾಜನ ಮೂಲಕ ಹೇಗೂ ಮರಣದಂಡನೆ ಶಿಕ್ಷೆ ಕೂಡ ಕಡಿಮೆ ಆಗುತ್ತೆ ಅಂತಂದರೆ, ಅದು ಅವನ ಹಂಬಲದ ಒಂದು ಬೆಂಬಲ, ಆ ಹಂಬಲಕ್ಕಿರ್ತಕ್ಕಂಥ ಒಂದು ಶಕ್ತಿ. ಅದಕ್ಕೆ ಪಾವ್ಲೋವ್ ಅಂತ ಒಬ್ಬ ಶಿಕ್ಷಣ ತಜ್ಞ, ಅದ್ಭುತ ಬಹಳ ದೊಡ್ಡ ಶಿಕ್ಷಣ ತಜ್ಞ, ದೊಡ್ಡ ಪ್ರೊಫೆಸರಾಗಿ ಕೆಲಸ ಮಾಡಿದಂಥವನು, ಅವನ ಹತ್ತಿರ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿದ್ದರು. ಇನ್ನೇನು ಅವನು ರಿಟೈರ್ಡ್ ಆಗಿ ತನ್ನ ಕೊನೆ ಉಸಿರಿನ ಎಳೆಯುವಾಗ ಎಲ್ಲ ವಿದ್ಯಾರ್ಥಿಗಳು ಬಂದು ಪಕ್ಕದಲ್ಲಿ ಕೂತ್ಕೊಂಡು ಪಾವ್ಲೋವ್ ಅವರನ್ನು ಕೇಳ್ತಾರೆ, ನಿಮ್ಮ ಜೀವನದ ಕೊನೆಯ ಸಂದೇಶ ಏನು ಸರ್ ಅಂತ. ಆವಾಗ ಅವನು ಎರಡೇ ಎರಡು ಪದಗಳಲ್ಲಿ ತನ್ನ ಸಂದೇಶವನ್ನು ಹೇಳ್ತಾನೆ, ಪ್ಯಾಷನ್ ಆ್ಯಂಡ್ ಗ್ರ್ಯಾಜುವಲ್ನೆಸ್ ಅಂತ. ಪ್ಯಾಷನ್ ಅಂತಂದರೆ PASSION, FASHION ಅಲ್ಲ, PASSION, ಪ್ಯಾಷನ್. ಹಂಬಲ, ಒಳಗಡೆಗೆ ಹಂಬಲದ ತುಡಿತ, ಅದನ್ನೇ ಅಬ್ದುಲ್ ಕಲಾಮಾದಿಗಳು ಬೇರೆಯವರೆಲ್ಲ ಏನು ಹೇಳಿದ್ರು ಅಂದರೆ ಕನಸು ಅಂತ ಹೇಳಿದರು. ಅಬ್ದುಲ್ ಕಲಾಮರು ಕೂಡ ಕನಸು ಅಂತ ಹೇಳುವಾಗ ಅದಕ್ಕೆ ಡೆಫಿನೇಷನ್ ಕೊಡ್ತಾರೆ. ಏನಂತಂದರೆ ಕನಸು ಅಂತಂದರೆ ನೀನು ರಾತ್ರಿ ಮಲ್ಕೊಂಡಾಗ ಕಾಣುವಂಥ ಕನಸಲ್ಲ. ಯಾವ ಕನಸನ್ನು ಎಂಥ ಕನಸು ಅಂತಂದರೆ, ಕನಸನ್ನು ಕಾಣುವುದರಿಂದ ನಿನಗೆ ನಿದ್ದೆ ಬರಬಾರ್ದು, ಆ ರೀತಿ ಅಂಥ ಕನಸನ್ನು ಕಾಣಬೇಕು. ಅದನ್ನೇ ಹಂಬಲ ಅಥವಾ ಪ್ಯಾಷನ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಆ ಪ್ಯಾಷನ್ ನಮ್ಮೊಳಗೆ ಎಷ್ಟಿರಬೇಕು ಅಂತಂದರೆ, ಆ ನೆಪೋಲಿಯನ್ಗೆ ಇದ್ದಂಥ ಪ್ಯಾಷನ್ ನಮಗಿರಬೇಕು. ಹಾಗೆಯೇ ಇಡೀ ನಮ್ಮ ಪುರಾತನ ಭಾರತ ಇತಿಹಾಸವನ್ನು ನೋಡ್ತಾ ಹೋದರೆ ಇನ್ನೊಬ್ಬನ ಅದ್ಭುತವಂಥ ವ್ಯಕ್ತಿಯ ಪರಿಚಯ ನಮಗಾಗುತ್ತದೆ. ಅಲ್ಲಿ ಮೊದಲೆಲ್ಲ ಗುರುಕುಲಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಬಂದು ಸೇರ್ತಾ ಇದ್ದರು. ಅಲ್ಲಿ ಅವಾಗೆಲ್ಲ ಪ್ರವೇಶಕ್ಕೆ ಈ ಒಂದು ಯೋಗ್ಯತೆ ಏನಂತಂದರೆ, ಆ ಗುರುಗಳವನ ಹಸ್ತರೇಖೆಯನ್ನು
ಹಸ್ತ ಸಾಮುದ್ರಿಕ ನೋಡ್ತಿದ್ರು, ನೋಡಿ ರೇಖೆಯನ್ನು ಗುರುತಿಸ್ತಾ ಇದ್ರು. ಅವನ ಹಸ್ತದಲ್ಲಿ ವಿದ್ಯೆಯ ರೇಖೆ ಇದೆಯಾ ಅಂತ ಪರೀಕ್ಷೆ ಮಾಡ್ತಿದ್ರು. ವಿದ್ಯೆ ರೇಖೆ ಇದ್ದರೆ ಮಾತ್ರ ಅವನಿಗೆ ಅಡ್ಮಿಷನ್ ಕೊಡ್ತಿದ್ರು. ಹಾಗೆ ಭಾಳ ಜನ ವಿದ್ಯಾರ್ಥಿ ಬರ್ತಾ ಇದ್ರು. ಒಬ್ಬ ವಿದ್ಯಾರ್ಥಿ ಬಂದ, ಅವನನ್ನು ನೋಡಿ ಆ ಗುರುಗಳು ಹೇಳಿದರು, ನಿನಗೆ ವಿದ್ಯಾರೇಖೆ ಇಲ್ಲ, ಆದ್ದರಿಂದ ನಿನಗೆ ಪ್ರವೇಶ ಇಲ್ಲ ಅಂತ. ಅದಕ್ಕೆ ಆ ಹುಡುಗನಿಗೆ ವಿದ್ಯೆ ಪಡಿಬೇಕು ಅಂತ ಎಷ್ಟು ಹಂಬಲ ಇತ್ತು ಅಂತಂದ್ರೆ ಏನಾದರೂ ಮಾಡಿ ಪಡಿಬೇಕು ಅಂತ. ಅದಕ್ಕೆ ಗುರುಗಳ ಹತ್ತಿರ ಹೋಗಿ ಕೇಳಿದ, ಗುರುಗಳೇ ಗುರುಗಳೇ ಆ ವಿದ್ಯಾರೇಖೆ ಎಲ್ಲಿದೆ ಹೇಳಿ ಅಂತ. ಆವಾಗ ಆ ಗುರು ತೋರಿಸಿದ ಹೀಗೊಂದು ಯಾವುದೋ ಒಂದು ರೇಖೆಯನ್ನು ತೋರಿಸಿದ. ಆ ಹುಡುಗ ಹೊರಗೆ ಬಂದ, ಗುರುಕುಲದಿಂದ ಹೊರಗೆ ಬಂದೊಂದು ಗಾಜಿನ ಚೂರನ್ನು ತೆಗೆದುಕೊಂಡು ಗುರುಗಳೆಲ್ಲಿ ಹೇಳಿದ್ರು ಅಲ್ಲಿ ಆ ರೇಖೆಯನ್ನು ಕೊರ್ಕೊಂಡ, ಹೋಗಿ ಆ ಗುರುಗಳ ಮುಂದೆ ನಿಂತ್ಕೊಂಡ, ನೋಡಿ ಗುರುಗಳೇ ನೀವು ಹೇಳಿದಂಥ ವಿದ್ಯಾರೇಖೆ ನನ್ನಲ್ಲಿ ಇದೆ ಅಂತೇಳಿ ರಕ್ತ ಸುರಿತಾ ಇದೆ ಕೈಯಲ್ಲಿ. ಅದನ್ನು ನೋಡಿದಂಥ ಗುರುಗಳು ಹೇಳಿದರು, ತಪ್ಪಿಕೊಂಡು ಹೇಳಿದರು, ಮಗು ನೀನೇ ನಿಜವಾಗಲೂ ವಿದ್ಯೆಯನ್ನು ಪಡೆಯೋದಕ್ಕೆ ಯೋಗ್ಯ. ಆ ರೇಖೆ ಇದ್ದರಷ್ಟು ಬಿಟ್ಟರೆಷ್ಟು, ಆದರೆ ನಿಮ್ಮ ಒಳಗಡೆಗೆ ವಿದ್ಯೆ ಪಡಿಬೇಕೆಂಬ ಹಂಬಲ, ಆ ಪ್ಯಾಷನ್ ನಿನಗಿದೆ ಅಂತ ಹೇಳಿ ಅಪ್ಪಿಕೊಂಡು ಅವನಿಗೆ ಅಡ್ಮಿಷನ್ ಕೊಟ್ಟರು. ಅವನೇ ಮುಂದೆ ಇಡೀ ಸಂಸ್ಕೃತ ಭಾಷೆಯನ್ನು ಒಂದು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಪಾಣಿನಿ ಅಂತ ಒಬ್ಬ ಶ್ರೇಷ್ಠ ವ್ಯಾಕರಣ ವಿದ್ವಾಂಸ ಆದ, ಅವನು ವ್ಯಾಕರಣ ಸೂತ್ರಗಳನ್ನು ಕೊಟ್ಟ. ಅದರ ಆಧಾರದ ಮೇಲೆ ಇವತ್ತು ಸಂಸ್ಕೃತ ಭಾಷೆ ನಿಂತಿದೆ. ಅಷ್ಟರ ಮಟ್ಟಿಗೆ ಅವನು ಬೆಳೆದ. ಹಾಗೆ ಬೆಳೆದಕ್ಕೆ ಕಾರಣ ಆಗಿದ್ದು ಅವನಲ್ಲಿರ್ತಕ್ಕಂಥ ಪ್ಯಾಷನ್, ಆ ಹಂಬಲ. ಈ ಹಂಬಲ ಎಲ್ಲೆಲ್ಲಿರ್ತದೋ ಆವಾಗ ಸಹಜವಾಗಿ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ಬರ್ತದೆ. ಯಾವುದೇ ಒಬ್ಬ ವ್ಯಕ್ತಿ ಉದ್ಯಮಿ ಆಗಬೇಕಂತ ಇಚ್ಛೆ ಪಟ್ಟಿದ್ದ ಅಂತಂದರೆ ಅವನು ಹಗಲು ರಾತ್ರಿ ಅದನ್ನೇ ಕುರಿತು ಕನಸು ಕಾಣುವ, ಅದನ್ನೇ ಕುರಿತು ಮಾಡ್ತಾ ಇದ್ದರೆ, ಅದಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನೇ ಆಸಕ್ತಿ ವಹಿಸ್ತಾ ಇದ್ದರೆ ಖಂಡಿತವಾಗಿಯೂ ಅವನು ದೊಡ್ಡ ವ್ಯಕ್ತಿಯಾಗಿ ಆಗ್ತಾನೆ, ಆ ಕ್ಷೇತ್ರದಲ್ಲಿ ಅದ್ಭುತವನ್ನು ಸಾಧಿಸ್ತಾನೆ. ಹೀಗೆ ಇವೆಲ್ಲ ಆಗುವುದು ಹೇಗೆ ಅಂತಂದರೆ ಒಂದು ಪ್ರೇರಣೆ ಇದೆ. ಆ ಪ್ರೇರಣೆ ಅಂದರೆ ಮನುಷ್ಯನಲ್ಲಿ ಆ ಶಕ್ತಿ ಇದೆ, ಪೊಟೆನ್ಷಿಯಾಲಿಟಿ. ಅದಕ್ಕೆ ವಿವೇಕಾನಂದರು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅದ್ಭುತವಾದಂಥ ಶಕ್ತಿ ಇದೆ ಅಂತ ಹೇಳಿದರು. ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ಅಂತ ಹೇಳಿದರು. ಆ ಶಕ್ತಿಯನ್ನು ಒಬ್ಬ ಯಾವುದೇ ಒಬ್ಬ ಹೊರಗಿನ ಒಂದು ಚಿಂತನೆ ಬಡಿದೆಬ್ಬಿಸಬಲ್ಲದು. ಆ ಬಡಿದೆಬ್ಬಿಸುವ ಕೆಲಸ ಮಾತ್ರನೇ ನಮ್ಮ ಶ್ರೇಷ್ಠ ಚಿಂತಕರೆನಿಸಿಕೊಂಡವರು ಇವತ್ತು ವಿಶ್ವವಿದ್ಯಾನಿಲಯಗಳು, ಶಾಲಾ ಕಾಲೇಜುಗಳು, ಶಿಕ್ಷಣ ವ್ಯವಸ್ಥೆ ಮಾಡಬೇಕಾಗಿರೋದು ಆ ಬಡಿದೆಬ್ಬಿಸುವಂಥ ಕೆಲಸವನ್ನು ಅಷ್ಟೇ ಹೊರತು ಉಳಿದದ್ದೆಲ್ಲ ಮನುಷ್ಯನಲ್ಲೇ ಇದೆ. ಮನುಷ್ಯ ಅದನ್ನು ಪಡ್ಕೊಂಡ ಅಂತಂದರೆ, ಜಾಗೃತ ಆದ ಅಂತಂದರೆ ಖಂಡಿತವಾಗಿಯೂ ಪರಿಪೂರ್ಣ ವ್ಯಕ್ತಿಯಾಗಿ ನಿಲ್ತಾನೆ. ಆವಾಗ ಅವನು ಸಮಾಜಕ್ಕೆ ಒಂದು ಅಸೆಟ್, ಆಸ್ತಿ ಆಗ್ತಾನೆ. ಅವನಿಂದ ಸಮಾಜ ಪ್ರಯೋಜನ ಪಡೆದಿದೆ, ಸಮಾಜ ಮುಂದುವರಿತದೆ. ಅಂಥ ವ್ಯಕ್ತಿಗಳ ನಿರ್ಮಾಣ ಈ ದಿ ಯುನಿಕ್ ಡ್ರೀಮ್ನ ಉದ್ದೇಶವಾಗಿದೆ. ಹಾಗೆ ಅಂಥ ವ್ಯಕ್ತಿಗಳು ಇಂದು ಹೊರಹೊಮ್ಮಲಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸಾದರೂ ಅಷ್ಟೇ, ಪಾಸ್ ಆಗದಿದ್ದರೂ ಅಷ್ಟೇ, ಜೀವನದಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗುವುದು ನಿಮ್ಮೆಲ್ಲರ ಉದ್ದೇಶ ಆಗಲಿ ಅಂತೇಳಿ ಹಾರೈಸ್ತಾ ನನ್ನ ಈ ನಾಲ್ಕು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ.